ನಮಸ್ತೆ, ನಾನು ಜೋಸೆಫ್ ಲೋಬು ಶಂಕರ್ಪುರ. ಜೋಸೆಫ್ ಲೋಬು ಶಂಕರ್ಪುರ ನನ್ನ ಯೂಟ್ಯೂಬ್ ಚಾನಲ್ಗೆ ಮಗದೊಮ್ಮೆ ಎಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ, ಸುಸ್ವಾಗತ. ಪ್ರೀತಿಯ ರೈತ ಮಿತ್ರರೇ, ಇವತ್ತು ನಾನು ನನ್ನ ತಾರಸಿಯಲ್ಲಿ ವಿಶೇಷವಾಗಿ ಬೆಳೆದಂಥ ಒಂದು ಮಾವಿನ ಹಣ್ಣಿನ ಪರಿಚಯ ಇಲ್ಲಿ ಮಾಡ್ತಾ ಇದ್ದೇನೆ. ನೋಡಿ, ಇದು ಸ್ವೀಟ್ ಮ್ಯಾಂಗೋ ಅಂತ ಹೇಳುವಂಥ ಒಂದು ವಿಶೇಷ ಗಿಡ. ಹೆಸರಿನಲ್ಲಿ ಹೇಳುವಂತೆ ತುಂಬ ಸಿಹಿಯಾದಂಥ ಒಂದು ಮಾವಿನ ಹಣ್ಣು ಇದು. ಸಾಧಾರಣ ಒಂದು 4 ಅಡಿಯಷ್ಟು ಬೆಳೆದಂಥ ಈ ಸಸ್ಯದಲ್ಲಿ 3 ವರ್ಷದಲ್ಲೇ ನನಗೆ ಕರೆಕ್ಟಾಗಿ ಫಸಲು ಸಿಕ್ಕಿದೆ. ಇವತ್ತು ಇದಕ್ಕೆ ಖಾಲಿ ಸಾವಯವ ಗೊಬ್ಬರ ಬಿಟ್ಟು ಬೇರೆ ಏನನ್ನು ಹಾಕಿಲ್ಲ. ಇದನ್ನು ನಾನು ಗ್ರೋ ಬ್ಯಾಗಲ್ಲಿ ಬೆಳೆಸಿದ್ದೇನೆ. ಒಳ್ಳೆಯ ಗ್ರಾಫ್ಟೆಡ್ ಸಸ್ಯ ಇದು. ಬೆಳೆಸಿ 3 ವರ್ಷದಲ್ಲೇ ನೋಡಿ ಈ ಥರ ನನಗೆ ಫಸಲು ಸಿಕ್ಕಿದೆ. ಇಲ್ಲಿ ಈ ಥರ ಫಸಲು ಸಿಕ್ಕಿದೆ. ಸ್ವೀಟ್ ಮ್ಯಾಂಗೋ ಅಂತ ಇದರ ಹೆಸರು. ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿನಿಂದ ಇದಕ್ಕೆ ಕರೀಲಿಕ್ಕೂ ಸಾಕು. ಬೇರೆ ಬೇರೆ ರೀತಿಯ ಹೆಸರುಗಳು, ಬೇರೆ ಬೇರೆ ರೀತಿ ಊರಿಗೆ ಹೋದಂತೆ ಹೆಸರುಗಳು ಚೇಂಜ್ ಆಗ್ತಾ ಇರ್ತವೆ. ಇದರ ಸಿಹಿ ತುಂಬ ಸಿಹಿ ಇದೆ, ಸಣ್ಣ ಸೀಡ್ ಇದರಲ್ಲಿ. ಮತ್ತು ಬೆಳೀಲಿಕ್ಕೆ ತುಂಬ ಸುಲಭ. ಮಾತ್ರ 3 ವರ್ಷ ತಾವು ಫಸಲು ಬರಲು ಕಾಯಬೇಕು. ಒಳ್ಳೆಯ ಗಿಡ ಬಲಿತು, 3 ವರ್ಷ ಒಳ್ಳೆಯ ಗೊಬ್ಬರ ಎಲ್ಲ ಕೊಟ್ಟಿದ್ದೀರಂತಾದರೆ ಕರೆಕ್ಟ್ 3 ವರ್ಷದಲ್ಲಿ ಫಸಲು ಬಿಡುತ್ತದೆ. ಅದು ಜೇನುನೊಣಗಳ ಪಾಲಿನೇಷನ್ ಜಾಸ್ತಿ ಆದರೆ ಹಣ್ಣು ಜಾಸ್ತಿ ಸಿಗ್ತದೆ. ಅದೇ ರೀತಿ ಇದನ್ನು ಆದಷ್ಟು ದೊಡ್ಡ ಗ್ರೋ ಬ್ಯಾಗಲ್ಲಿ ಬೆಳೆಸಿದರೆ ಇನ್ನೂ ಫಸಲು ಜಾಸ್ತಿ ಬರ್ತದೆ. ತಾವು ಇಂಥ ಸುಲಭವಾಗಿ ಬೆಳೆಸುವಂಥ, ಅದು ನಮ್ಮ ಕರಾವಳಿ ಏರಿಯಾಗಳಿಗೆ ಸುಲಭವಾಗಿ ಬೆಳೆಸುವಂಥ ಮಾವಿನ ಹಣ್ಣಿನ ಗಿಡಗಳನ್ನು ಖಂಡಿತ ನೀವು ಬೆಳೆಯಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೋಸೆಫ್ ಲೋಬು ಶಂಕರ್ಪುರ.